नमो लेक्काचार दत्त देश जनर चित इवत्तु 11 गंटेगे बजेट अन्न मंडिस्ता इद्दारे वित्त सचिवे निर्मला सीतारामन हागागि बेट्टदष्टु निरीक्षेगळिदे केंद्र बजेट मंडनेगे काउंटडाउन आरंभ आगिदे इवत्तु बेळिगे 11 गंटेगे बजेट अन्न सचिवे निर्मला सीतारामन अवरु मंडिस्ता इद्दारे हणकासु सचिवरागि 5ने बजेट अन्न मंडिस्ता इद्दारे निर्मला सीतारामन अवरु मोदी अवधिया 2ने अवधिया पूर्ण बजेट इदु मोदी सरकार बहु निरीक्षित बजेट इवत्तु मंडने आगता है जो साकष्टु निरीक्षेगळिदे चुनाव राज्य बंपर घोषणे आगुवंत साध्यते इदे केंद्र बजेट मेले देश जनर चित्त नेट्टिदे चुनाव होस्तिलल्लिरुव राज्य के सिगुत्ता भरपूर कोडुगे अन्नुवंत प्रश्नेयू काड्ता इदे केंद्र बजेट मेले हेच्चिन निरीक्षेगळन्नु कर्नाटक राज्य इट्कोंडिदे नोडबेकु एनेल्ला कोडुगेगळन्नु कोड्तारे अंत इवरु जन प्रतिनिध्य बेकागिरुव लॉन्ड्री बिजनेस शुरु माडि तिंगळिगे 3 लक्ष लाभ माड्तिदारे नीवु कलिबेका फ्रीडम आप अन्न ईगले डाउनलोड माडि निर्मला सीतारामन कर्नाटकदिंद राज्यसभेगे आय्के आगिरुवंत सचिवरागिद्दारे हीगागि केंद्र बजेट कुरितु निरीक्षेगळु कूड साकष्टु इरुवंतद्दु नमो लेक्काचार एनिरुत्ते अन्नोदु कुतूहल इदे केंद्र बजेट अल्लि कर्नाटकक्के सिगुत्त हागाद्रे एलेक्षन गिफ्ट ಚುನಾವಣೆಗೆ ಒಳಪಡುವ ರಾಜ್ಯಗಳಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಕೂಡ ಸಾಮಾನ್ಯ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಘೋಷಣೆ ಆಗುವ ಸಾಧ್ಯತೆ ಕೂಡ ಇದೆ ಬೆಂಗಳೂರಿಗೆ ಹೆಚ್ಚಿನ ಒತ್ತು ನೀಡಿ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆಯನ್ನ ನೀಡಲಾಗುತ್ತೆ ಮತದಾರರನ್ನ ಓಲೈಸುವುದಕ್ಕೆ ಬಡವರ ಪರ ಬಜೆಟ್ ಮಂಡನೆ ಸಾಧ್ಯತೆ ಇದೆ ಇನ್ನು ಸಾಕಷ್ಟು ಸವಾಲುಗಳು ಕೂಡ ಇದೆ ಇರುವಂತದ್ದು ಈಗಾಗಲೇ ಕೊರೋನಾ ನಂತರ 2 ವರ್ಷ ಕೊರೋನಾ ನಂತರ ಆರ್ಥಿಕತೆ ಕೂಡ ಚೇತರಿಕೆ ಕಾಣ್ತಾ ಇದೆ ಹಾಗಾಗಿ ಇವಾಗ ಸಾಕಷ್ಟು ನಿರೀಕ್ಷೆಗಳಿದೆ ನೋಡಬಹುದು ನೆನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ರು ಜಗತ್ತು ಎದುರು ನೋಡ್ತಾ ಇರುವಂತ ಬಜೆಟ್ ಅನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸುತ್ತಾರೆ ಅಂತ ಹಾಗೆ ಪ್ರತಿಯೊಬ್ಬರ ನಾಗರಿಕರ ಆಶೋತ್ತರಗಳನ್ನು ಪೂರೈಸುವ ಅಂತ ಬಜೆಟ್ ಕೂಡ ಮಂಡನೆ ಆಗಲಿದೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಹಾಗಾಗಿ ಸಾಕಷ್ಟು ನಿರೀಕ್ಷೆಗಳಂತೂ ಖಂಡಿತವಾಗ್ಲೂ ಇದೆ ಮುಂದಿನ ದಿನಗಳು ಉತ್ತಮವಾಗಿರುತ್ತೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಈಗಾಗಲೇ ಭಾರತ ಆರ್ಥಿಕತೆಯಲ್ಲಿ ಒಂದು ಅಭಿವೃದ್ಧಿಯತ್ತ ಸಾಗ್ತಾ ಇರುವಂತ ದೇಶ ಅದರ ಜೊತೆಗೆ ಸಾಕಷ್ಟು ಸವಾಲುಗಳಿವೆ ಈಗಾಗಲೇ ಉದ್ಯೋಗ ಕಡಿತ ಆಗಿರಬಹುದು ಅಥವಾ ಆರ್ಥಿಕ ಹಿಂಜರಿತದ ಹೊಡೆತವನ್ನ ಕೂಡ ಭಾರತ ಎದುರಿಸ್ತಾ ಇದೆ ಸಾಮಾನ್ಯವಾಗಿ ಎಲ್ಲಾ ಕಡೆ ಕೇಳಿ ಬರ್ತಾ ಇರುವಂತ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಅದು ನಿರುದ್ಯೋಗದ ಸಮಸ್ಯೆಯನ್ನ ಭಾರತ ಎದುರಿಸ್ತಾ ಇದೆ ಸಾಕಷ್ಟು ಸವಾಲುಗಳನ್ನು ಮೆಟ್ಟಿ ನಿಲ್ಲಬೇಕಾಗಿದೆ 2 ವರ್ಷ ಕೊರೋನಾದಿಂದಾಗಿ ಆರ್ಥಿಕತೆ ಸಾಕಷ್ಟು ಕುಸಿತವನ್ನ ಕಂಡಿತ್ತು ಅದರ ಜೊತೆಗೆ 2026 ಕ್ಕೆ 5 ಲಕ್ಷ ಕೋಟಿ ಡಾಲರ್ ಆರ್ಥಿಕತೆಯನ್ನ ಹೊಂದುವಂತ ಗುರಿಯನ್ನ ಕೂಡ ಇಟ್ಕೊಳ್ಳಲಾಗಿದೆ ಅದು 2030 ರ ಸುಮಾರಿಗೆ 7 ಟ್ರಿಲಿಯನ್ ಅಷ್ಟು ಆಗುತ್ತೆ ಅಂತ ಲೆಕ್ಕಾಚಾರವನ್ನ ಕೂಡ ಹಾಕೊಳ್ಳಲಾಗಿದೆ ಈಗಾಗಲೇ ಆರ್ಥಿಕ ಸಲಹೆಗಾರರಾಗಿರುವಂತ ನಾಗೇಶ್ವರನ್ ಅವರು ಕೊಟ್ಟಿರುವಂತ ಒಂದು ವಿಶ್ವಾಸದ ಹೇಳಿಕೆ ಇದೆಲ್ಲವನ್ನ ಸಾಧ್ಯ ಆಗಬೇಕು ಅಂತ ಹೇಳಿದ್ರೆ ಬಜೆಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆಗೆ ಜಿಡಿಪಿ ಯ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ ಜಿಡಿಪಿ ಯ ಪ್ರಗತಿ ಶೇಕಡಾ 7 ರಷ್ಟು ಇರಲಿದೆ ಅಂತ ಆರ್ಥಿಕ ಸಮೀಕ್ಷೆಗಳು ಕೂಡ ಈಗಾಗಲೇ ಹೇಳಿರುವಂತದ್ದು ಸಾಮಾನ್ಯವಾಗಿ ಈಗ ಬಜೆಟ್ ನ ನಿರೀಕ್ಷೆಗಳನ್ನು ಗಮನಿಸಬಹುದು ಆರೋಗ್ಯ ಸೌಲಭ್ಯಗಳ ಉನ್ನತಿಗಾಗಿ ನಿಧಿ ಬಿಡುಗಡೆ ಆಗುತ್ತಾ ಅತ್ಯಾಧುನಿಕ ಆರೋಗ್ಯ ಸೌಲಭ್ಯಗಳ ನಿರ್ಮಾಣದ ಒಂದು ನಿರೀಕ್ಷೆಗಳನ್ನು ಕೂಡ ಇಟ್ಕೊಳ್ಳಲಾಗಿದೆ ಗುಣಮಟ್ಟದ ಔಷಧ ಅತ್ಯಾಧುನಿಕ ಆರೋಗ್ಯ ಸೌಲಭ್ಯಗಳನ್ನ ಘೋಷಣೆ ಮಾಡಲಾಗುತ್ತಾ ಹಾಗೆ ಉನ್ನತ ಮಟ್ಟದ ಔಷಧಗಳ ಮೇಲೆ ಹೂಡಿಕೆ ಮಾಡುವ ಗುರಿಯನ್ನ ಕೂಡ ಈಗಾಗಲೇ ಇಟ್ಕೊಳ್ಳಲಾಗಿದೆ ಅಭಿವೃದ್ಧಿ ಯೋಜನೆಗಳಿಗೆ ಹೆಚ್ಚಿನ ಒತ್ತನ್ನ ನೀಡಲಾಗ್ತಾ ಇದೆ ಇನ್ನು ಮೂಲಸೌಕರ್ಯಗಳಿಗೆ ಹೆಚ್ಚಿನ ವೆಚ್ಚವನ್ನ ಮಾಡಲಾಗುತ್ತೆ ವಿವಿಧ ಜಿಲ್ಲೆಗಳು ಮತ್ತು ಪಟ್ಟಣಗಳಲ್ಲಿ ಮೆಟ್ರೋ ಸೌಲಭ್ಯವನ್ನ ಕೊಡಲಾಗುತ್ತೆ ಅನ್ನುವಂತ ಆ ನಿರೀಕ್ಷೆಗಳು ಕೂಡ ಇದೆ ಅದರ ಜೊತೆಗೆ ಉಪನಗರ ರೈಲು ಅಥವಾ ಮೆಗಾ ನೀರಾವರಿ ಯೋಜನೆಗಳಿಗೆ ಆದ್ಯತೆಯನ್ನ ನೀಡಲಾಗ್ತಾ ಇದೆ ಚಾಲ್ತಿಯಲ್ಲಿರುವ ಯೋಜನೆಗಳಿಗೆ ದೊಡ್ಡ ಪ್ರಮಾಣದ ಅನುದಾನವನ್ನ ಕೂಡ ಬಿಡುಗಡೆ ಮಾಡುವಂತ ಸಾಧ್ಯತೆಗಳಿದೆ ಇನ್ನು ಕರ್ನಾಟಕದ ಶ್ರೇಣಿ 2 ಮತ್ತು ಶ್ರೇಣಿ 3 ರ ನಗರಗಳ ಅಭಿವೃದ್ಧಿಗೆ ಒತ್ತನ್ನ ನೀಡಲಾಗ್ತಾ ಇದೆ ಸಾಕಷ್ಟು ಬಜೆಟ್ನ ಕೇಂದ್ರ ಬಜೆಟ್ನಲ್ಲಿ ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿದೆ ಅದರಲ್ಲೂ ಕೂಡ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಮುಂದಿನ ದಿನಗಳು ಉತ್ತಮವಾಗಿರಲಿದೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಮುಂದಿನ ಕೇಂದ್ರ ಇದೇನೋ ಚುನಾವಣೆ ಇದೆ ಉಪಚುನಾವಣೆ
ಚುನಾವಣೆಯ ನಿಟ್ಟಿನಲ್ಲಿ ಅದಕ್ಕಿಂತ ಮುಂಚೆನೇ ಈ ಬಜೆಟ್ ಈಗ ಮಂಡನೆ ಆಗ್ತಾ ಇರುವುದರಿಂದ ಅದು ಕೂಡ ಸಾಕಷ್ಟು ಒಂದು ಕುತೂಹಲಕ್ಕೆ ಕಾರಣ ಆಗಿದೆ ಯಾಕಂತ ಹೇಳಿದ್ರೆ ಚುನಾವಣೆಯ ಹೊಸ್ತಿಲು ಇತ್ತ ಕರ್ನಾಟಕ ಕೂಡ 2023 ಕ್ಕೆ ವಿಧಾನಸಭಾ ಚುನಾವಣೆಯನ್ನ ಎದುರಿಸ್ತಾ ಇದೆ ಹಾಗಾಗಿ ನಿರೀಕ್ಷೆಗಳು ಸಾಕಷ್ಟು ಇದೆ ಬಜೆಟ್ ನಲ್ಲಿ ತೆರಿಗೆ ದರಗಳನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೆ ಹಾಗೆ 400 ಹೊಸ ವಂದೇ ಭಾರತ್ ರೈಲುಗಳ ಯೋಜನೆ ಅನಾವರಣ ಆಗುವ ಸಾಧ್ಯತೆ ಇದೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ತೆರಿಗೆ ರಹಿತ ಮಿತಿಯನ್ನು ಕನಿಷ್ಠ 2 ಲಕ್ಷದವರೆಗೆ ಹೆಚ್ಚಳ ಮಾಡಲಾಗುತ್ತೆ ಅದರ ಜೊತೆಗೆ ಬ್ಯಾಂಕ್ಗಳು ಸೇರಿ ಸಾರ್ವಜನಿಕ ಉದ್ಯಮಗಳಿಗೆ ನೆರವು ಆತ್ಮನಿರ್ಭರ ಮೇಕ್ ಇನ್ ಇಂಡಿಯಾ ಉತ್ಪಾದನಾ ಆಧಾರಿತ ಕಾರ್ಖಾನೆಗಳಿಗೆ ಪ್ರೋತ್ಸಾಹವನ್ನು ನೀಡಲಾಗುತ್ತೆ ಗ್ರಾಮೀಣ ನಾಗರಿಕರಿಗೆ ಮನರೇಗಾ ಹೆಚ್ಚಿನ ಅನುದಾನವನ್ನು ನೀಡುವ ನಿರೀಕ್ಷೆಗಳಿದೆ ಎಂಎಸ್ ಎಂಇ ವಲಯಕ್ಕೆ ಸುಲಭವಾಗಿ ಪರವಾನಗಿಯನ್ನು ಕೊಡುವಂತ ಒಂದು ಯೋಜನೆಯನ್ನು ಕೂಡ ಹಾಕಿಕೊಳ್ಳಾಗ್ತಾ ಇದೆ ಬ್ಯಾಂಕ್ ಸಾಲ ಹಾಗೆ ಬೇಕಾಗುವಂತ ಯಂತ್ರೋಪಕರಣ ಕಚ್ಚಾ ವಸ್ತುಗಳು ಮಾರುಕಟ್ಟೆ ಸರ್ಕಾರಿ ಖರೀದಿಗೆ ಅವಕಾಶವನ್ನು ನೀಡಲಾಗುತ್ತೆ ಅಂತ ಸಾಕಷ್ಟು ನಿರೀಕ್ಷೆಗಳನ್ನು ಈ ಬಾರಿಯ ಕೇಂದ್ರ ಬಜೆಟ್ ನಲ್ಲಿ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ ಅದರ ಜೊತೆಗೆ ಕೃಷಿ ಕ್ಷೇತ್ರಕ್ಕೆ ಸಹ ಸುಧಾರಿತ ಉಪಕರಣಗಳು ಉತ್ತಮ ದರ್ಜದ ಬೀಜ ಹಾಗೆ ಗೊಬ್ಬರ ಸೂಕ್ತ ಬೆಲೆಗೆ ದೊರಕುವ ಮಾರುಕಟ್ಟೆಗೆ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಏನೋ ಈ ಬಜೆಟ್ ನ ನಿರೀಕ್ಷೆಗಳ ಬಗ್ಗೆ ಮಾತನಾಡುವುದಕ್ಕೆ ಆರ್ಥಿಕ ತಜ್ಞರಾಗಿರುವಂತ ರುದ್ರಮೂರ್ತಿ ಅವರು ನಮ್ಮ ಜೊತೆ ಮಾತನಾಡುವುದಕ್ಕೆ ಸಿಕ್ಕಿದ್ದಾರೆ ಸರ್ ನಮಸ್ತೆ ಗುಡ್ ಮಾರ್ನಿಂಗ್ ಇವತ್ತು ಇಡೀ ದೇಶ ಬಜೆಟ್ ನತ್ತ ನೋಡ್ತಾ ಇದೆ ನಿರ್ಮಲಾ ಸೀತಾರಾಮನ್ ಅವರು ಒಂದು ಮಾತು ಹೇಳಿದ್ರು ನಿನ್ನೆ ಮುಂದಿನ ದಿನಗಳು ಉತ್ತಮವಾಗಿರುತ್ತೆ ಅಂತ ಯಾವ ರೀತಿ ಉತ್ತಮವಾಗಿರುತ್ತೆ ಜೊತೆಗೆ ರಾಜ್ಯ ಕರ್ನಾಟಕ ರಾಜ್ಯ ಚುನಾವಣೆಯ ಹೊಸ್ತಿನಲ್ಲಿದೆ ನಾವು ಯಾವೆಲ್ಲ ನಿರೀಕ್ಷೆಗಳನ್ನು ಇಟ್ಕೋಬಹುದು ಅಂತ ನೋಡಿ ಇವತ್ತಿನ ಬಜೆಟ್ ಬರೀ ಭಾರತ ದೇಶ ನೋಡ್ತಾ ಇಲ್ಲ ಇಡೀ ವಿಶ್ವ ನೋಡ್ತಾ ಇದೆ ನಿನ್ನೆ ಕೂಡ ಏನು ಎಕನಾಮಿಕ್ ಸರ್ವೆ ಆಗಿದೆ ಅದರಲ್ಲೂ ಕೂಡ ಭಾರತ ದೇಶದ ಪ್ರಗತಿ ಹಾಗೂ ಗ್ರೋತ್ ರೇಟ್ ಏನಿದೆ ಅದು ಇಡೀ ವಿಶ್ವದಲ್ಲಿ ನಂಬರ್ ಒನ್ ಇದೆ ನಿನ್ನೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂದ್ರೆ ಇಡೀ ವಿಶ್ವಕ್ಕೆ ಒಂದು ಸಪರೇಟ್ ಇನ್ಸ್ಟಿಟ್ಯೂಷನ್ ಆದ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೂಡ ಭಾರತದ ಪ್ರಗತಿ 6.1% ಇರುತ್ತೆ ಹಾಗೂ ಇಡೀ ವಿಶ್ವಕ್ಕೆ ಇದೆ ಹೈಯೆಸ್ಟ್ ಗ್ರೋತ್ ರೇಟ್ ಆಗಿದೆ ಈಗಿರುವಂತಹ ಆರ್ಥಿಕ ಹಿಂಜರಿತ ಏನಿದೆ ಹಾಗೂ ಅಮೆರಿಕ ದೇಶ ರಿಸೆಷನ್ಗೆ ಹೋಗಿರೋದ್ರಿಂದ ಹಾಗೂ ಹೋಗುವ ಸಂದರ್ಭಗಳು ಹಾಗೂ ಹೋಗುವಂತಹ ಎಲ್ಲಾ ನಿರೀಕ್ಷೆಗಳು ಕೂಡ ಇಡೀ ವಿಶ್ವದಲ್ಲಿರೋದ್ರಿಂದ ಆಲ್ರೆಡಿ ಚಿನ್ನ ಬೆಳ್ಳಿ ದರಗಳು ಗಗನಕ್ಕೇರಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಷೇರು ಮಾರುಕಟ್ಟೆ ಇಳಿಕೆಯನ್ನು ನಾವು ಕಾಣ್ತಾ ಇದ್ದೀವಿ ಇದೆಲ್ಲದರ ಮಧ್ಯೆ ಕೊರೋನಾ ನಂತರ ಬರ್ತಿರುವಂತಹ ಈ ಬಜೆಟ್ ಏನಿದೆ ಖಂಡಿತವಾಗ್ಲೂ ಭಾರತ ದೇಶ ಹಾಗೂ ಇಡೀ ವಿಶ್ವ ಖಂಡಿತ ಇವತ್ತು ಬಜೆಟ್ ಅನ್ನ ಎದುರು ನೋಡ್ತಾ ಇದೆ ನನ್ನ ಪ್ರಕಾರ ಇವತ್ತಿನ ಬಜೆಟ್ ಏನಿದೆ ಅದು ಸಾಮಾನ್ಯ ವರ್ಗದವ್ರಿಗೆ ಮಿಡಲ್ ಕ್ಲಾಸ್ ಪೀಪಲ್ಗೆ ಸ್ಯಾಲರಿಡ್ ಕ್ಲಾಸ್ ಪೀಪಲ್ಗೆ ಹಾಗೂ ಈಗ ತಾನೇ ಏನು ಹಣದುಬ್ಬರದ ಇಳಿಕೆಯನ್ನ ನಾವು ಕಾಣ್ತಾ ಇದ್ದೀವಿ ಅದರ ಲಕ್ಷಣಗಳು ಕಾಣ್ತಾ ಇದ್ದೀವಿ ಇದೆಲ್ಲದರ ಕಡೆ ಒತ್ತು ಕೊಟ್ಟುಬಿಟ್ಟು ಕಾಮನ್ ಮೆನ್ಗೆ ಖಂಡಿತವಾಗ್ಲೂ ಒಳ್ಳೆ ಬೊನಾನ್ಸ ಅಥವಾ ಉಡುಗೊರೆಗಳನ್ನ ಕೊಡುವಂತಹ ಬಜೆಟ್ ಇವತ್ತಾಗಿರ್ಬೋದು ಅನ್ನುವ ನಿರೀಕ್ಷೆ ಇದೆ ಜೊತೆಗೆ ಮುಖ್ಯವಾಗಿ ತೆರಿಗೆಗಳ ಕಡೆ ನೋಡೋದಾದ್ರೆ ಇವತ್ತು ಬೆಳಿಗ್ಗೆ ಇವಾಗ ತಾನೇ ಬಂದಂತಹ ಇನ್ಫಾರ್ಮೇಶನ್ GST ಕಲೆಕ್ಷನ್ ಏನಿದೆ ಜನವರಿ ತಿಂಗಳಿಗೆ GST ಕಲೆಕ್ಷನ್ ಡೇಟಾ ಇವತ್ತು ಬಂದಿದ್ದು 1,56,000 ಕೋಟಿ ರೂಪಾಯಿಗಳ GST ಕಲೆಕ್ಷನ್ ಆಗ್ತಾ ಇದೆ 11ನೇ ತಿಂಗಳು ಸತತವಾಗಿ 1,40,000ಕ್ಕೂ ಮೇಲ್ಗಡೆ ಪ್ರತಿ ತಿಂಗಳೂ ಲಾಸ್ಟ್ 11 ಮಂತ್ಸ್ ಅಲ್ಲಿ ರೆಕಾರ್ಡ್ GST ಕಲೆಕ್ಷನ್ಸ್ ಗಳು ಆಗ್ತಾ ಇದೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ತೆರಿಗೆಗಳ ಕಲೆಕ್ಷನ್ಸ್ ಚೆನ್ನಾಗಾದಷ್ಟು ಕೂಡ ಗವರ್ಮೆಂಟ್ಗೆ ಈ ತರ ಬೆನಿಫಿಟ್ ಗಳನ್ನ ಕಾಮನ್ ಮೆನ್ಗೆ ಕೊಡುವಂತಹ ಸಂದರ್ಭಗಳು ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಖಂಡಿತ ಏನು ಕಾಮನ್ ಮೆನ್ಗೆ ಇವತ್ತು ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ ಇಳಿಕೆ ಆಗ್ಬೇಕು ಗ್ಯಾಸ್ LPG ಇದರಲ್ಲಿ ಖಂಡಿತವಾಗ್ಲೂ ಕಡಿತ ಆಗ್ಬೇಕು ಅಂತ ಇದಾರೋ ಕೇಂದ್ರ ಸರ್ಕಾರ ಖಂಡಿತವಾಗ್ಲೂ ಅವರ ತೆರಿಗೆಗಳೇನಿದೆ ಎಸ್ಪೆಷಲಿ ಈ ಪೆಟ್ರೋಲ್ ಡೀಸೆಲ್ ದರಗಳ ಮೇಲೆ ಬರುವಂತಹ ತೆರಿಗೆಗಳನ್ನ ಕಡಿಮೆ ಮಾಡುವ ಮುಖಾಂತರ ಸಾಮಾನ್ಯ ಜನಕ್ಕೆ ಖಂಡಿತವಾಗ್ಲೂ ಇದರಲ್ಲಿ ಬೆಲೆ ಇಳಿಕೆಗಳಿಗೆ ಅವರು ಕೈ ಜೋಡಿಸ್ಬೇಕು ಜೋಡಿಸ್ತಾರೆ ಅನ್ನುವ ಆಶಾಭಾವನೆ ನನ್ನಲ್ಲಿದೆ ಎಸ್ಪೆಷಲಿ ಇನ್ಕಮ್ ಟ್ಯಾಕ್ಸ್ ಕಡೆ ನೋಡೋದಾದ್ರೆ ಏನು 8-10 ವರ್ಷ ಆದರೂ ಕೂಡ ಎಕ್ಸಂಪ್ಷನ್ ಲಿಮಿಟ್ಸ್ ಅಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ಇವಾಗ್ಲೂ ಕೂಡ 2.5 ಲಕ್ಷ ಅಷ್ಟೇ ಲಿಮಿಟ್ ಇದೆ ಈ ಟ್ಯಾಕ್ಸ್ ರಿಬೇಟ್ ಅನ್ನ ಸೇರಿಸಿದ್ರೆ ನಿಮ್ಗೆ ಹತ್ತತ್ರ 5 ಲಕ್ಷದವರೆಗೂ ಏನ್ ಎಕ್ಸಂಪ್ಷನ್ ಲಿಮಿಟ್ ಇದೆ ಇದನ್ನ ಅಟ್ಲೀಸ್ಟ್ 1 ಲಕ್ಷ ಅಥವಾ 2 ಲಕ್ಷ ಏರಿಕೆ ಮಾಡಿ ಎಕ್ಸಂಪ್ಷನ್ ಲಿಮಿಟ್ ಗಳನ್ನ
ಕಾಮನ್ ಮ್ಯಾನ್ ಗೆ ಬೆನಿಫಿಟ್ ಮಾಡಿಕೊಡುವ ಸಾಧ್ಯತೆಗಳನ್ನ ಇವತ್ತಿನ ಬಜೆಟ್ ನಲ್ಲಿ ನಾವು ಇಟ್ಕೋಬಹುದು. ಇದರ ಜೊತೆಗೆ ಐಟಿಸಿ ಡಿಡಕ್ಷನ್ ಏನಿದೆ ಅದು ಕೂಡ ಕಳೆದ 8 ವರ್ಷದಿಂದ ಕೇವಲ 1.5 ಲಕ್ಷ ಮಾತ್ರ ಐಟಿಸಿ ಅಲ್ಲಿ ಡಿಡಕ್ಷನ್ ಕೊಡ್ತಾರೆ, ಅದನ್ನು ಕೂಡ ಏನಾನ ಈ ಸಲ 2 ಲಕ್ಷ 2.5 ಲಕ್ಷಕ್ಕೆ ಇನ್ಕ್ರೀಸ್ ಮಾಡ್ತಾರ ಅನ್ನೋದನ್ನ ನೋಡಬೇಕಾಗಿದೆ. ಹಾಗೂ ಮನೆಗಳ ಕಟ್ಟಡಕ್ಕೆ ಖಂಡಿತವಾಗ್ಲೂ ಬೆನಿಫಿಟ್ ಕೊಡೋದಕ್ಕೋಸ್ಕರ ಪ್ರತಿ ವರ್ಷ ಇದನ್ನ ನಾವು ಕೇಳ್ತಾನೆ ಬರ್ತೀವಿ, ಇಂಟ್ರೆಸ್ಟ್ ಆನ್ ಬೋರೋಡ್ ಕ್ಯಾಪಿಟಲ್ ಅಥವಾ ಲೋನ್ ತಗೊಂಡ್ ಯಾರ್ಯಾರು ಮನೆ ಕಟ್ಟಿರ್ತಾರೆ ಅವ್ರಿಗೆ ವರ್ಷಕ್ಕೆ 2 ಲಕ್ಷದವರೆಗೂ ಬೆನಿಫಿಟ್ ಏನ್ ಕೊಡ್ತಾ ಇದಾರೆ ಆ ಇಂಟ್ರೆಸ್ಟ್ ಆನ್ ಬೋರೋಡ್ ಕ್ಯಾಪಿಟಲ್ ಮೇಲೆ, ಅದನ್ನು ಕೂಡ ಈ ಸಲ ಏನಾನ ಇನ್ಕ್ರೀಸ್ ಮಾಡ್ತಾರ. ಜೊತೆಗೆ ಮುಖ್ಯವಾಗಿ ಇವಾಗ MSME ಸೆಕ್ಟರ್ಗಾಗಿರ್ಬೋದು ಹಾಗೂ ಇನ್ಫ್ರಾಸ್ಟ್ರಕ್ಚರ್ಗೆ ಸ್ಪೆಂಡಿಂಗ್ ಆಗಿರ್ಬೋದು ಹಾಗೂ ಇದೆಲ್ಲದಕ್ಕೂ ಮುಖ್ಯವಾಗಿ ಮೈನ್ ಆಗಿ ಡಿಫೆನ್ಸ್ ಮತ್ತೆ ಎಜುಕೇಶನ್ ಗೆ ಈ ಸಲ ಬಜೆಟ್ ನಲ್ಲಿ ಆದ್ಯತೆ ಕೊಡಬೇಕು. ಹಾಗೂ ಕಡೆಯದಾಗಿ ನನ್ನ ಪ್ರಕಾರ ಜಾಬ್ ಕ್ರಿಯೇಷನ್ಗೂ ಕೂಡ ಮೋದಿ ಗೌರ್ಮೆಂಟ್ ಫೋಕಸ್ ಅನ್ನ ಜಾಸ್ತಿ ಮಾಡಬೇಕು. ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಒಂದು ಉತ್ತಮವಾದ ಬಜೆಟ್ ಅನ್ನ ಖಂಡಿತವಾಗ್ಲೂ ಇಡೀ ದೇಶ ಹಾಗೂ ಇಡೀ ರಾಷ್ಟ್ರ ಹಾಗೂ ನಾವು ಕೂಡ ಕರ್ನಾಟಕದಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬರು ಇದನ್ನ ನಿರೀಕ್ಷಿಸ್ತಾ ಇದ್ದೀವಿ. ನಮ್ಮ ಕನಸುಗಳನ್ನ ಖಂಡಿತವಾಗ್ಲೂ ನಿರ್ಮಲಾ ಸೀತಾರಾಮನ್ ಅವರು ಹಾಗೂ ಸಂಪೂರ್ಣ ಮೋದಿ ಗೌರ್ಮೆಂಟ್ ಕೊಡುತ್ತೆ ಅನ್ನುವ ಒಂದು ಆಶಾಭಾವನೆ ನನ್ನಲ್ಲಿ ಇಟ್ಕೊಂಡಿದ್ದೀನಿ. ಎಸ್, ಈಗ ಸರ್ ಒಂದ್ ಕಡೆ 2026 ಲೋಕಸಭಾ ಚುನಾವಣೆ ಅಂದ್ರೆ 24 ಲೋಕಸಭಾ ಚುನಾವಣೆ ಇದೆ, ಹಾಗಾಗಿ ಎಲ್ಲೋ ಒಂದ್ ಕಡೆ ಚುನಾವಣೆ ನಡೆಯುವಂತಹ ಜಾಗಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡ್ತಾರಾ ಅನ್ನುವಂತ ಒಂದು ಕುತೂಹಲ ಇದೆ. ಅದರ ಜೊತೆಗೆ ನೀವು ಹೇಳ್ತಾ ಇದ್ರಿ, ಈಗಾಗಲೇ ಸಾಕಷ್ಟು ಜನ ಉದ್ಯೋಗ ಕಡಿತ ಆಗಿದೆ, ಆರ್ಥಿಕ ಹಿಂಜರಿತ ಇದೆ, ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಆ ಬ್ಯಾಲೆನ್ಸ್ ಮಾಡೋರ್ಲಿ ಈ ಬಜೆಟ್ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಂತ ನೋಡಿ ಮೇಡಮ್. ಮೊದಲನೇದಾಗಿ ನನ್ನ ಪ್ರಕಾರ ಲಾಸ್ಟ್ ಅವರ ಹಿಸ್ಟ್ರಿ ಅಥವಾ ರೆಕಾರ್ಡ್ ಟ್ರ್ಯಾಕ್ ರೆಕಾರ್ಡ್ ಅನ್ನ ನೋಡಿದ್ರೆ ಏನೋ ಇದು ಗೌರ್ಮೆಂಟ್ ಏನೋ ಒಂದು ಎಲೆಕ್ಷನ್ ಗೋಸ್ಕರ ಮಾಡಿಬಿಡುತ್ತೆ ಆ ತರ ಬಜೆಟ್ ಕೊಟ್ಬಿಡ್ತಾರೆ. ಇವಾಗ ಕರ್ನಾಟಕಕ್ಕೂ ಕೂಡ ಏನಾನ ಸ್ಪೆಷಲ್ ಆಗಿ ಬೆನಿಫಿಟ್ ಗಳನ್ನ ಕೊಟ್ಬಿಡ್ತಾರೆ, ಯಾಕಂದ್ರೆ ಎಲೆಕ್ಷನ್ಸ್ ಬರ್ತಿರೋದ್ರಿಂದ ಜನ ಅಷ್ಟು ಖಂಡಿತವಾಗ್ಲೂ ಮುಟ್ಟಾಳರಲ್ಲ. ಅಭಿವೃದ್ಧಿ ಇದ್ರೆ ಮಾತ್ರ ಜನ ಇವತ್ತು ಓಟ್ ಹಾಕ್ತಾರೆ. ಬರೀ ಇವ್ರು ಏನೋ ಒಂದು ಬಜೆಟ್ ನಲ್ಲಿ ಮಾಡ್ಬಿಡ್ತಾರೆ ಅದರಿಂದ ಕರ್ನಾಟಕ ಗವರ್ಮೆಂಟ್ ಗೆ ಓಟ್ ಬಂದ್ಬಿಡುತ್ತೆ ಅನ್ನೋದು ನಾನ್ ನಂಬಲ್ಲ. ಯಾಕಂದ್ರೆ ಜನ ಇವತ್ತು ಬರೀ ನಿಮ್ಮಂತ ಚಾನೆಲ್ ಮುಖಾಂತರ ಮಾಹಿತಿಗಳು ಸರಳವಾಗಿ ಜನಕ್ಕೆ ಇವತ್ತು ಫಿಂಗರ್ ಟಿಪ್ಸ್ ಅಲ್ಲಿ ಸಿಗ್ತಾ ಇದೆ. ಹಾಗೂ ಸೋಷಿಯಲ್ ಮೀಡಿಯಾ ಇವತ್ತು ಎಷ್ಟು ಪವರ್ಫುಲ್ ಇದೆ ಅಂದ್ರೆ ಜನನ್ನ ಖಂಡಿತವಾಗ್ಲೂ ಮುಂಚೆ ತರ ಈ ಸೋಷಿಯಲ್ ಮೀಡಿಯಾ ಪವರ್ ಇವತ್ತು ಇರೋದ್ರಿಂದ ಎಲ್ಲಾ ಮಾಹಿತಿಗಳು ಜನಕ್ಕೆ ಸಿಗ್ತಿರೋದ್ರಿಂದ ಜನ ಅಭಿವೃದ್ಧಿ ನೋಡ್ಬಿಟ್ಟು ಖಂಡಿತ ಓಟ್ ಹಾಕ್ತಾರೆ ಹೊರತು ಯಾವುದೋ ಒಂದು ಗಿಮಿಕ್ಸ್ಗೆ ಓಟ್ ಹಾಕುವಂತ ಕಾಲ ಹೋಗಿದೆ. ನನ್ನ ಪ್ರಕಾರ ಉತ್ತಮವಾದ ಬಜೆಟ್ ಅನ್ನ ದೇಶಕ್ಕೆ ಕೊಡ್ತಾರೆ, ಉತ್ತಮವಾದ ಬಜೆಟ್ ಅನ್ನ ರಾಜ್ಯಕ್ಕೂ ಕೂಡ ಕೊಡ್ತಾರೆ. ಸ್ಪೆಷಲ್ ಆಗಿ ಏನೋ ಎಲೆಕ್ಷನ್ ಇರೋದ್ರಿಂದ ಇಲ್ಲಿ ಬೆನಿಫಿಟ್ ಗಳನ್ನ ಕೊಡ್ತಾರೆ ಅನ್ನುವ ವಾದವನ್ನ ನಾನು ಒಪ್ಪೋದಿಲ್ಲ. ಇದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ನಾನು ಈಗ ತಾನೇ ಹೇಳ್ದಂಗೆ ಯಾವಾಗ್ಲೂ ಏನಾಗುತ್ತೆ ಬಜೆಟ್ ಅಲ್ಲಿ ನಾವು ಇದು ತಕಡಿ ಇದ್ದಂಗೆ ಒಬ್ಬ ಮನುಷ್ಯ ಯಾವ ರೀತಿ ಹೆಂಡತಿ ಮತ್ತೆ ತಾಯಿ ಇಬ್ಬರನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು. ಮೋದಿ ಗೌರ್ಮೆಂಟ್ ಕೂಡ ಇವತ್ತು ಏನಾಗ್ತಿದೆ ಅಂದ್ರೆ ಒಂದ್ ಕಡೆ ಆದಾಯ ಮತ್ತೊಂದು ಕಡೆ ಖರ್ಚು ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ನೋಡಿ ವಿತ್ತೆಯ ಕೊರತೆ ಅಥವಾ ಫಿಸಿಕಲ್ ಡೆಫಿಸಿಟ್ ಅಂತ ನಾವೇನ್ ಕರಿತೀವಿ ಅದು ಇವಾಗ 6.5% ಇದೆ. ಅಂದ್ರೆ 100 ರೂಪಾಯಿ ಆದಾಯ ಇವತ್ತು ಕೇಂದ್ರ ಸರ್ಕಾರಕ್ಕೆ ಬಂದ್ರೆ ಅವರ ಖರ್ಚು 106.50 ರೂಪಾಯಿ ಇದೆ. ಆದಾಯ ಇರೋದು 100 ರೂಪಾಯಿ, ಖರ್ಚಿರೋದು 106.50 ರೂಪಾಯಿ. ಅದಕ್ಕೆ ನಾವ್ ಹೇಳ್ತೀವಿ ಫಿಸಿಕಲ್ ಡೆಫಿಸಿಟ್ ಇವಾಗ 6.5 ರೂಪಾಯಿ ಅಥವಾ 6.5% ಇದೆ ಅಂತ ಹೇಳ್ತೀವಿ. ಇದರಿಂದ ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ನೀವು ಸುಮ್ ಸುಮ್ನೆ ಎಲ್ಲೆಲ್ಲೋ ಖರ್ಚು ಮಾಡಿದ್ರೆ ಏನಾಗುತ್ತೆ ಈ ವಿತ್ತೀಯ ಕೊರತೆ ಜಾಸ್ತಿ ಆಗುತ್ತೆ. ಮನೆ ನಡೆಸುವಾಗ ಕೂಡ ನಾವ್ ಎಷ್ಟು ಚೆನ್ನಾಗಿ ಬಜೆಟ್ ಅನ್ನ ಪ್ಲಾನ್ ಮಾಡ್ತೀವಿ, ನಮ್ಮ ಹತ್ರ ಎಷ್ಟು ಆದಾಯ ಇದೆ ತಿಂಗಳಿಗೆ ಹಾಗೂ ನಮ್ಮ ಹತ್ರ ಖರ್ಚುಗಳು ಎಷ್ಟಿದೆ ಇದನ್ನ ನಾವು ಸರಿದೂಗಿಸ್ತೀವಿ. ನಾವ್ ಆಕ್ಚುಲಿ ಆದಾಯ ಜಾಸ್ತಿ ಇಡ್ಕೊಂಡು ಖರ್ಚು ಕಡಿಮೆ ಮಾಡಿ ನಾವು ಸೇವಿಂಗ್ಸ್ ಅಥವಾ ಉಳಿತಾಯವನ್ನ ಮಾಡ್ತೀವಿ. ಇಲ್ಲೇನಾಗ್ತಾ ಇದೆ 100 ರೂಪಾಯಿ ಆದಾಯ ಟ್ಯಾಕ್ಸ್ ಮುಖಾಂತರ ಬೇರೆ ಕಲೆಕ್ಷನ್ಸ್ ಎಲ್ಲ ಬಂದ್ರೆ ಖರ್ಚು 106.50 ರೂಪಾಯಿ ಇದೆ, 6.50 ರೂಪಾಯಿ ಮೈನಸ್ ಇದೆ. ಆದ್ರೆ ಈ ಮೈನಸ್ ಇದ್ರೂ ಕೂಡ ನಾವು ಇದನ್ನ ಎಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಏನಾನ ನಾವು ಮಾಡ್ತಾ ಇದೀವಿ ಅಂದ್ರೆ ಈ ಫಿಸಿಕಲ್ ಡೆಫಿಸಿಟ್ ಒಳ್ಳೇದು. ಈಗ ನೀವ್ ಒಂಚೂರು ಸಾಲ ಮಾಡ್ಬಿಟ್ಟು ನಾನು ಇದರಿಂದ ಯಾವ್ದೋ ಮನೆ ಕಟ್ತಾ ಇದ್ದೀನಿ ಬಿಸ್ನೆಸ್ ಗೆ ಹೂಡಿಕೆ ಮಾಡ್ತಿದ್ದೀನಿ ಅಂದ್ರೆ ಸಾಲ ಮಾಡಿದ್ರೆ ಓಕೆ. ನೀವ್ ಅದೇ ಸಾಲ ಮಾಡ್ಬಿಟ್ಟು ನಾವು ಟ್ರಿಪ್ ಹೋಗ್ತೀವಿ ಅಂತಾರಾಷ್ಟ್ರೀಯ ಬೇರೆ ಬೇರೆ ಕಡೆ ನಾವು ಗೋವಾ ಟ್ರಿಪ್ ಹೋಗ್ತೀವಿ ಅಂದ್ರೆ ನೀವು ಸಾಲ ಮಾಡಿ ಟ್ರಿಪ್ ಹೋಗೋದು ಖಂಡಿತವಾಗ್ಲೂ ತಪ್ಪಾಗತ್ತೆ. ಅದೇ ರೀತಿ ಗೌರ್ಮೆಂಟ್ ಇವಾಗ ಆದಾಯ ಮತ್ತೆ ಅವರ ಖರ್ಚುಗಳನ್ನ ಬ್ಯಾಲೆನ್ಸ್ ಮಾಡಬೇಕು, ಈ ವಿತ್ತೀಯ ಕೊರತೆ ಅಥವಾ ಫಿಸಿಕಲ್ ಡೆಫಿಸಿಟ್ ಅನ್ನ ಮ್ಯಾನೇಜ್ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಗೆ ಎಕ್ಸ್ಪೆಂಡಿಚರ್ ಕೊಡಬೇಕು,
ಡಿಫೆನ್ಸ್ ಎಜುಕೇಶನ್ ಮತ್ತೆ ಜಾಬ್ ಕ್ರಿಯೇಷನ್ ಕಡೆ ಒತ್ತನ್ನ ಕೊಡಬೇಕು ಹಾಗೂ ಸಾಮಾನ್ಯ ಜನರಿಗೆ ಇನ್ಫ್ಲೇಷನ್ ಅನ್ನು ಕಂಟ್ರೋಲ್ ಅಲ್ಲಿ ತಗೊಂಡು ಪೆಟ್ರೋಲ್ ಡೀಸೆಲ್ ಎಲ್ ಪಿ ಜಿ ಇದರ ಬೆಲೆಗಳ ಇಳಿಕೆಗೆ ಕೇಂದ್ರ ಸರ್ಕಾರ ಅವರ ಟ್ಯಾಕ್ಸ್ ಗಳನ್ನ ಒಂಚೂರು ಇಂಥ ಸಮಯದಲ್ಲಿ ಕಡಿಮೆ ಮಾಡಿ ಉತ್ತಮವಾದಂತಹ ಬಜೆಟ್ ಅನ್ನ ಎಲ್ಲರಿಗೂ ಬ್ಯಾಲೆನ್ಸ್ ಮಾಡಿ ಕೊಡಬೇಕು ಅನ್ನುವ ಮಾತನ್ನ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ರುದ್ರಮೂರ್ತಿ ಅವರೇ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.